शनि शनि नीनु एल कालिट्रो आगबार्दे आगुत्ते निन्न काल गुण नोडिने निन्न गंड अन्नस्कोंडवनु अर्ध दारिनल्ले निन्नन्न बिट्टु ओड होगिरोदु नान पक्क स्टेशन अवरिगे फोन माडि तिळिस्तानि एनु वरी माडबेडि ओके थैंक यू नमस्ते सर नमस्ते सिद्धार्थ अंत चंदन पार्टनर इवर अविनाश परमदाम अंत नम कंपनी लायर हलो सर हलो कूतोळ्ळि थैंक यू सर सर इदु चंदन और बेल पेपर सर सर एल्ला सरी चंदन अवरे नीवेन होरडबहुदु ನಿಮ್ಮ ಬಗ್ಗೆ ನನಗೆ ಏನು ಬೇಸರ ಇಲ್ಲ ಇನ್ಫ್ಯಾಕ್ಟ್ ನಿಮ್ಮ ಮನೆ ಹೋದ ಮೇಲೆ ನನ್ನ ಕಡೆಯಿಂದ ನಿಮ್ಮ ಮಗಳಿಗೆ ಬರ್ತ್ಡೇ ವಿಶಸ್ ತಿಳಿಸ್ಬಿಡಿ ಥ್ಯಾಂಕ್ ಯು ಸರ್ ಸಿ ಯು ಚಂದನ್ ನೀ ನೇರವಾಗಿ ಮನೆಗೆ ಹೋಗು ಮನೆಯಲ್ಲೆಲ್ಲ ಗಾಬರಿ ಆಗಿದ್ದಾರೆ ಕುಮುದವರು ನನಗೆ ಈಗಾಗಲೇ ತುಂಬಾ ಸಲ ಕಾಲ್ ಮಾಡಿದ್ರು ಸಿದ್ದು ನಾನು ಮನೆಗೆ ಹೋಗೋ ಮನಸ್ಥಿತಿಯಲ್ಲಿ ಇಲ್ಲ ಸಿದ್ದು ಒಂದು ಕೆಲಸ ನಾನು ನಿಮ್ಮ ಜೊತೆ ಆಫೀಸಿಗೆ ಬಂದ್ಬಿಡ್ತೀನಿ ಓಕೆ ಸರಿ ಅವಿನಾಶ್ ಅವರೇ ತುಂಬಾ ಥ್ಯಾಂಕ್ಸ್ ಸರಿಯಾದ ಸಮಯಕ್ಕೆ ಬಂದು ಬೇಲ್ ಕೊಟ್ಟು ನನ್ನ ಸ್ಟೇಷನ್ ಇಂದ ಹೊರಗಡೆ ಕರ್ಕೊಂಡು ಬಂದ್ರೆ ಥ್ಯಾಂಕ್ಸ್ ಒನ್ಸ್ ಅಗೇನ್ ಏನ್ ಸರ್ ನೀವು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ನಾನು ಈ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದೆ ಇಂಥ ಕೆಲಸ ಎಲ್ಲ ನೋಡ್ಕೊಳ್ಳೋದಕ್ಕೆ ಸರ್ ಸರ್ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ನೀವು ಬೇಸರ ಮಾಡ್ಕೋಬೇಡಿ ಸರ್ ಇಂಥ ಕೆಲಸ ಎಲ್ಲ ಆಗಾಗ ಆಗ್ತಾ ಇರುತ್ತೆ ಸರ್ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಸರ್ ಸರ್ ನೀವಿನ್ನು ಹೊರಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತೊಲಗೆ ತೊಲಗು ಹೋಗ್ತೀನಿ ಹೋಗ್ತೀನಿ ಅಂತ ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀಯಲ್ಲ ನೀನು ಎಷ್ಟು ಬೇಗ ಹೋಗ್ತೀಯೋ ನಮಗೆ ಅಷ್ಟು ಒಳ್ಳೇದು ನೀ ತೊಲಗೆ ಹೋದ್ರೆ ನಿನ್ನನ್ನ ತಡೆಯೋದಕ್ಕೆ ಈ ಮನೆನಲ್ಲಿ ಯಾರೂ ಇಲ್ಲ ಯಾಕೆಲ್ಲ ಯಾಕೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೆ ಕುಮುದ ನಾನು ಇನ್ನು ಜೀವ ಸಹಿತ ಇದೀನಲ್ಲ ಏನ್ ಮಾತಾಡ್ತಿದ್ಯಪ್ಪ ನೀನು ಹೌದಮ್ಮ ಆಡಬಾರದು ಮಾತನ್ನ ಮಾತಾಡ್ತಾ ಇದ್ರೆ ನಾನು ಆಡಲೇಬೇಕಾದ ಮಾತುಗಳನ್ನು ಅನಿವಾರ್ಯವಾಗಿ ಆಡಲೇಬೇಕಾಗಿದೆ ಬೇಡ ತಾತಾ ನನ್ನ ಕಾರಣಕ್ಕೆ ನೀವು ನಿಮ್ಮ ಮಗಳ ಜೊತೆ ಜಗಳ ಆಡಬೇಡಿ ನನ್ನಿಂದ ಈ ಮನೆಗೆ ಇಷ್ಟೊಂದು ತೊಂದರೆ ಆಗಿದ್ರೆ ನಾನು ಈ ಕ್ಷಣನೇ ಮನೆ ಬಿಟ್ಟು ಹೊರಟೋಗ್ತೀನಿ ಹೋಗ್ತೀನಿ ಹೋಗ್ತೀನಿ ಅಂತ ಏನೇ ನಾಟಕ ಆಡ್ತಿದ್ಯಾ ಹೋಗೆ ಮೊದಲು ಚಿನ್ನು ಎಲ್ಲಿಗೂ ಹೋಗಲ್ಲ ಅವಳು ಇಲ್ಲಿಂದ ಹೋಗೋಕೆ ನಾನು ಬಿಡಲ್ಲ ಚಿನ್ನು ನೋಡ್ ಮಗಳೇ ನೀನು ಈ ಮನೆಯಲ್ಲಿ ಇರೋದ್ರಿಂದ ಯಾರಿಗೂ ಯಾವ ತೊಂದರೆನೂ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಎಲ್ಲಿಗೂ ಹೋಗಬಾರದು ಚಿನ್ನು
ನೀನು ಈ ಮನೆಯಿಂದ ಹೋಗೋಕೆ ಯಾವ ಕಾರಣನೂ ಇಲ್ಲಮ್ಮ. ನೀನು ಬಂದ ಮೇಲೆ ನನ್ನ ಸೊಸೆ ಆರೋಗ್ಯ ಸುಧಾರಿಸಿದೆ. ನೀನು ಈ ಮನೆಯೊಳಗೆ ಯಾಕೆ ಹೋಗಿದ್ದೀಯಮ್ಮ? ಅಪ್ಪ, ನಿಮಗೆ ಮನೆ ಮಗಳಿಗಿಂತ ಮನೆ ಕೆಲಸದೊಳೆ ಹೆಚ್ಚಾಗಿ ಬಿಟ್ಲಲ್ಲ. ಮನೆಯವರ ಮುಂದೆ ನಾಟಕ ಆಡ್ಕೊಂಡು ಮನೆಯವ್ರಿಗೆಲ್ಲ ಮಂಕು ಬೂದಿ ಎರ್ಚಿ ಮನೆ ಮುರಿಯಕ್ಕೆ ಬಂದಿರೋಳಿಗೆ ಮನೆ ಹಾಕಿ ಮರ್ಯಾದೆ ಕೊಡ್ತಿದ್ದೀರಾ? ಅಕ್ಕ, ಇವಳ ಮೇಲೆ ಸುಮ್ಮನೆ ಯಾಕೆ ಆರೋಪ ಹೊರಿಸ್ತಿದ್ಯಾ? ಅಲ್ಲಿ ಯಾರೋ ಕಟ್ಟಿರೋ ಮನೆ ಬಿದ್ದು ಹೋಗಿರೋದಕ್ಕೂ ಇವಳಿಗೂ ಏನ್ ಸಂಬಂಧ? ಇಷ್ಟು ವರ್ಷದಿಂದ ನಮ್ಮ ಕಂಪ್ನಿನಲ್ಲಿ ಯಾವುದೇ ಅನಾಹುತ ಆಗಿರ್ಲಿಲ್ಲ. ಇವಳ ಕಾಲ್ಗುಣದಿಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ. ಚಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಸುಮ್ಮನೆ ಬಾಯಿ ಬಂದಾಗೆಲ್ಲ ಮಾತಾಡಬೇಡಮ್ಮ ಕುಮದ. ನನ್ನ ಮೊಮ್ಮಗ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತಾನೆ, ಇಲ್ಲದಿದ್ರೆ ಮನೆಗೆ ಬರ್ತಾನೆ. ಇಮಾಮ್ ಸಾಹೇಬಿಗೂ ಅಮಾಶಿಗೂ ಏನ್ ಸಂಬಂಧ? ನನ್ನಿಂದ ನೀವೆಲ್ಲರೂ ಯಾಕೆ ಜಗಳ ಆಡ್ತಾ ಇದ್ದೀರಾ? ದಯವಿಟ್ಟು ಸುಮ್ಮನೆ ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ. ನಾನು ಹೋಯ್ತೀನಿ, ನನ್ನ ಪಾಡ ನನ್ನ ಬಿಟ್ಬಿಡಿ. ಚಿನ್ನು, ಹೋಗೋ ಮಾತಾಡಬಾರ್ದು ಅಂತ ಹೇಳಲಿಲ್ವಾ ನಿನ್ಗೆ? ಮತ್ತ್ಯಾಕೆ ಪದೇ ಪದೇ ಅದೇ ಮಾತಾಡ್ತಾ ಇದೀಯ? ನೋಡು, ನಿನ್ನ ಈ ಮನೆಗೆ ತಂದು ಬಿಟ್ಟವಳು ನನ್ನ ಸೊಸೆ, ನಿನ್ನ ಈ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕಾದವಳು ಅವಳೆ. ನೀನು ಹೋದೆ ಅಂತಾನೆ ಇಟ್ಕೊ. ನಾಳೆ ನನ್ನ ಸೊಸೆ ಬಂದು ನನ್ನ ಚಿನ್ನು ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ನನ್ನ ನೋಡ್ಕೊಳ್ಳೋದಿಲ್ವಾ ನೀನು? ಪಾರ್ವತಿ ಹೇಳಿದ್ದು ಅರ್ಥ ಆಯ್ತಲ್ಲ ಚಿನ್ನು. ಚಿನ್ನು, ನಡಿ ನನ್ನ ಜೊತೆ, ನನ್ನ ಕಷಾಯ ಕುಡಿಯೋ ಟೈಮ್ ಆಯ್ತು, ಮಾಡಿಕೊಡು ಬಾ. ಮನೆಯಲ್ಲಿ ಇವಳನ್ನ ಎಲ್ಲರೂ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾ ಇದ್ದಾರೆ. ಅದಕ್ಕೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಒಂದಲ್ಲ ಒಂದಿನ ನಾನು ಯಾಕೆ ಇದನ್ನೆಲ್ಲ ಹೇಳ್ದೆ ಅಂತ ಅರ್ಥ ಆಗತ್ತೆ. ಸರ್, ಸುಂದರ್ ಫ್ಯಾಮಿಲಿ ಬಂದಿದ್ದಾರೆ, ಈಗಲೇ ನಿಮ್ಮನ್ನು ನೋಡ್ಬೇಕಂತೆ ಸರ್. ಓ, ಸುಮ್ಮನೆ ಹೋಗಯ್ಯ, ನಮ್ಗೆ ಹೇಳಿ ಸಾವಿರ ಪ್ರಾಬ್ಲಮ್ಸ್, ಅದ್ರ ಮಧ್ಯೆ ಇದು ಬೇರೆ. ಮೊದಲು ಅವ್ರನ್ನ ಆಫೀಸ್ ಹೊರಗಾಕು, ಹೋಗೋ. ರಂಜೇಶ್ ಶಟ್ ಅಪ್. ಸಾನಿ ರೇ ಧನಿ ರೇ ಧನಿ ಧನಿ ರೇ ಗಾ ಮಗ ರೇ ಸಾರ ನಿ ರೇ ಸಾನಿ ಧನಿ ಧನಿ ದ ಮಗ ಮಗ ಮದ ಸಾರಿ ರೇ. ಹೇ ಚಂದು, ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಾನು ಈಗಾಗಲೇ ಇನ್ಸೂರೆನ್ಸ್ ಕಂಪ್ನಿ ಜೊತೆ ಮಾತಾಡಿದ್ದೀನಿ, ನಮ್ಮ ಕಂಪ್ನಿಗೆ ಅಂತ ಲಾಸ್ ಏನೂ ಆಗಲ್ಲ, ಡೋಂಟ್ ವರಿ. ನಾನು ಯೋಚನೆ ಮಾಡ್ತಿರೋದು ಲಾಭ ನಷ್ಟದ ಬಗ್ಗೆ ಅಲ್ಲ ಸಿದ್ಧಾರ್ಥ, ಜೀವ ಕಳ್ಕೊಂಡಿರೋ ಆ ಮನುಷ್ಯನ ಬಗ್ಗೆ, ಅವ್ರ ಮನೆ ಬಗ್ಗೆ, ಅವ್ರ ಸಂಸಾರದ ಬಗ್ಗೆ, ಆಸ್ಪತ್ರೆಯಲ್ಲಿರೋ ಆ ಲೇಬರ್ಗಳ ಬಗ್ಗೆ. ಹಿಂಸೆ ಆಗ್ತಿದೆ, ಚಿತ್ರ ಹಿಂಸೆ ಆಗ್ತಿದೆ. ನೀವು ಮೊದಲಿಂದ ತುಂಬ ಎಮೋಷ್ನಲ್ ಚಂದ, ಇಂಥ ಪರಿಸ್ಥಿತಿಯಲ್ಲಿ ಎಮೋಷ್ನಲ್ ಆಗಿರಬಾರ್ದು, ಎಲ್ಲನೂ ಪ್ರಾಕ್ಟಿಕಲ್ ಆಗಿ ತೊಗೊಳ್ಬೇಕು. ಹಾಸ್ಪಿಟಲಲ್ಲಿರೋ ಲೇಬರ್ಸು ಔಟ್ ಆಫ್ ಡೇಂಜರ್, ನೀವೇನು ಯೋಚನೆ ಮಾಡಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವ್ರಿಗೆ ಆಸ್ಪತ್ರೆ ಖರ್ಚು ಕಂಪ್ನಿನೇ ಕೊಡುತ್ತೆ ಅಂತಲೂ ಹೇಳಿದ್ದೀನಿ. ಅವ್ರಿಗೆ ಸೇರಬೇಕಾಗಿರೋ ಕಂಪನ್ಸೇಷನ್ ಈಗಾಗಲೇ ಅರೇಂಜ್ ಮಾಡಿದ್ದೀನಿ. ಥ್ಯಾಂಕ್ಸ್ ಇದ್ದು, ಇಂಥ ಸಮಯದಲ್ಲಿ ನೀನು ನನ್ನ ಜೊತೆ ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ನನಗೆ ಏನೇ ಮಾಡಿದರೂ ಫ್ರೆಂಡ್ಶಿಪ್ಪಲ್ಲಿ ಮಾಡೋ ಸಹಾಯ ಅಷ್ಟೇ ಅಲ್ಲ, ಪಾರ್ಟ್ನರಾಗಿ ಮಾಡೋ ಕರ್ತವ್ಯ. ನಾನು ದಿನೇಶ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ, ಡೋಂಟ್ ವರಿ, ನಿನಗೆ ಮಾಡೋಕೆ ತುಂಬ ಕೆಲಸ ಇದೆ. ಎಕ್ಸ್ಕ್ಯೂಸ್ ಮೀ ಸರ್. ಯಸ್, ಕಮೇನ್ ಸರ್. ಪ್ರಶ್ನವ್ರು ಬಂದಿದ್ದಾರೆ ಸರ್. ಸರಿ, ನಾನು ಬರ್ತೀನಿ, ಅವ್ರಿಗೆ ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡು. ಓಕೆ ಸರ್. ಏ ಚಂದನ್, ಡೋಂಟ್ ವರಿ ಕಣೋ, ಈ ಪ್ರೆಸ್ಸನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಕೆಲವು ವಿಷಯಗಳು ಕೈ ಜಾರು ಹೋಗ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಹ್ಞೂ.
ಚಿನ್ನು ಬೇಜಾರು ಮಾಡ್ಕೋಬಾರ್ದು ಮಗಳೇ, ನೋಡು ಹಾಗೆಲ್ಲ ಕಣ್ಣೀರು ಹಾಕಬಾರ್ದು. ಮಾವ ಹೇಳಿದ್ರಲ್ವಾ ಬಾಳ ದೊಡ್ಡದಲ್ಲ, ಯಾರಿಗೂ ನೋವಾಗ್ದಿರೋಗ್ ಬಾಳ್ಬೇಕು, ಅದು ದೊಡ್ಡದು ಅಂತ ತಾತ ಹೇಳ್ತಿತ್ತು. ನನ್ನಿಂದ ಈ ಮನೆಗೆ ಇಷ್ಟೊಂದು ಅನ್ಯಾಯ ಆಗ್ತದೆ ಅಂದ್ರೆ ನಾನು ಈ ಮನೆಯಾಗಿ ಹಾಕಿರ್ಬೇಕು. ಚಿನ್ನು ನೀನು ಏನು ಬೇಕಾದರೂ ಮಾತಾಡು, ಆದರೆ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡ. ಅಕ್ಕ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ, ಮತ್ತೆ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀಯ? ನಿನ್ನ ಜೊತೆ ನಾನು, ಅತ್ತಿಗೆ, ಅಪ್ಪ ಎಲ್ಲರೂ ಇದ್ದೀವಲ್ವಾ. ಚಂದು, ಚಂದು ಎಲ್ಲಿದ್ಯಾ? ನೀನ್ ಪೊಲೀಸ್ ಸ್ಟೇಷನ್ನಲ್ಲಿ ಇದೆಯಾ ಅಂತೆಲ್ಲ ಏನೇನೋ ಹೇಳ್ತಾ ಇದ್ರು, ಏನಾಯ್ತು, ಹೇಗಾಯ್ತು ಮಗನೇ? ನನ್ಗಂತೂ ಗಾಬರಿ ಆಗ್ತಾ ಇದೆ. ಅಮ್ಮ, ಏನು ಆಗಿಲ್ಲಮ್ಮ, ಹೆದರ್ಕೋಬೇಡ. ನಿನ್ ಮಗಂಗೆ ಏನು ಆಗಿಲ್ಲ, ಅದನ್ನ ಹೇಳಕ್ಕೆ ಫೋನ್ ಮಾಡ್ದೆ. ಅಮ್ಮ, ಆಫೀಸ್ನಲ್ಲಿ ಒಬ್ಬನೇ ಇದ್ದೆ, ನಿನ್ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳು ಮಗನೇ, ಮಾತಾಡು ಕಂದ. ಏನಮ್ಮ ಇದು, ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ಯಾಕಮ್ಮ ಶಿಕ್ಷೆ? ಆ ಬಿಲ್ಡಿಂಗ್ ರೂಫ್ ಯಾಕಮ್ಮ ಬಿದ್ದೋಯ್ತು? ಅದು ಯಾಕೆ ಬಿತ್ತು ಅಂತಾನೆ ನನಗೆ ಗೊತ್ತಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅನುಭವಿಸ್ತಾರೆ ಅಂತ ನೀವು ಹೇಳ್ಕೊಟ್ರಿ, ಆದರೆ ಏನೂ ತಪ್ಪು ಮಾಡಿದೆ. ಆಗತ್ತೆ ಮಗನೇ, ಒಂದೊಂದ್ಸಲ ಹಾಗಾಗತ್ತೆ. ನಾವು ಮಾಡದೇ ಇರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ನಿನಗೆ ಬೇಕು ಅಂದರೆ ನಾನಿವಾಗ ಅಲ್ಲಿಗೆ ಬರಲ, ಬಾ ಅಂದರೆ ಬರ್ತೀನಿ ಕಂದ. ಬೇಡಮ್ಮ, ನೀನು ಇಲ್ಲಿಗೆ ಬಂದರೆ ನಿನಗೆ ಹಳೇದೆಲ್ಲ ನೆನಪಾಗುತ್ತೆ, ನಿನ್ನ ಮನಸ್ಸಿಗೆ ಅದು ತುಂಬ ಹಿಂಸೆ ಆಗುತ್ತೆ ಅಂತ ನನಗೆ ಗೊತ್ತು. ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಮನೆಗೆ ಬರ್ತೀನಿ. ಬಾ ಮಗನೇ, ನಾನು ಕಾಯ್ತಾ ಇರ್ತೀನಿ. ನೋಡು, ಬೇಜಾರು ಮಾಡ್ಕೋಬೇಡ. ಸುಖ ಬಂದ ಹಾಗೆ ಕಷ್ಟನೂ ಬರುತ್ತೆ, ಸುಖ ಹೋದ ಹಾಗೆ ಕಷ್ಟನೂ ಹೋಗುತ್ತೆ. ನಿನ್ನ ಮಾತು ಕೇಳಿದ್ರೆ ನನಗೇನೋ ಸಮಾಧಾನ ಆಗುತ್ತಮ್ಮ, ಅದಕ್ಕೆ ಕಾಲ್ ಮಾಡಿದೆ. ಐ ಲವ್ ಯು ಮಗನೇ, ಬೇಗ ಬಾ. ಮಗನ ಫೋನು, ಎಲ್ಲ ಆರಾಮಾಗಿದ್ದಾರಂತೆ, ಅವನಿನ್ನು ಆಫೀಸಲ್ಲೇ ಇದ್ದಾನಂತೆ. ಮನೆಗೆ ಬಂದ್ಮೇಲೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳ್ದ. ಅತ್ತಿಗೆ, ನಾನು ರಂಜಿತ್ಗೆ ಎಷ್ಟೊಂದು ಸಲ ಕಾಲ್ ಮಾಡಿದೆ, ಬರೀ ಸ್ವಿಚ್ ಆಫ್ ಅಂತ ಬರ್ತಿದೆ. ಈ ಮನುಷ್ಯ ಹೀಗಾಗಿದೆ ಅಂತ ಒಂದು ಮಾತು ಫೋನ್ ಮಾಡಿ ಹೇಳಬಾರ್ದ? ಇಂಥ ಬೇಜವಾಬ್ದಾರಿ ಮನುಷ್ಯನೇ ನೋಡಿಲ್ಲ ನಾನು. ಶ್ವೇತಾ, ಏನು ಆಗಿಲ್ಲ ಅಂತ ನನ್ನ ಮಗ ಹೇಳಿದ್ನಲ್ಲ, ಹಾಗೇನಾಗಿ ಇದ್ದಿದ್ರೆ ಹೇಳ್ತಾ ಇದ್ದ ಅಲ್ವಾ? ಯೋಚಿಸ್ಬೇಡ ಅವ್ವ. ಭಾವನ ಜೊತೆ ಆಗಿರ್ತಾರಲ್ಲ, ಅವ್ರಿಗೂ ಏನೂ ಆಗಿಲ್ಲ ತಾನೆ? ಇಲ್ಲ ಕಂದ, ಯಾರಿಗೂ ಏನೂ ಆಗಿಲ್ವಂತೆ. ಚಂದನ್, ಇನ್ನೂ ಎಷ್ಟೊತ್ತ ಈ ರೀತಿ ಯೋಚನೆ ಮಾಡಿ ಕೂತ್ಕೊಂಡಿರ್ತೀಯ? ಕತ್ಲಾಯ್ತು, ಮನೆಗೆ ಹೋಗೋಣ. ಮನೆಗೆ ಹೋಗದೆ ಇದ್ರೆ ಅವರೆಲ್ಲ ಗಾಬರಿ ಆಗ್ತಾರೆ. ಚಂದನ್, ಏನದು ಹೊಸ ಸುದ್ದಿ? ನಮ್ಮ ಸೈಟ್ನಲ್ಲಿ ಯಾರೋ ತೀರೋದ್ರಂತೆ, ನಿಜಾನಾ? ಅಲ್ಲ, ಕೆಲಸ ಮಾಡೋರು ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು, ಕೇರ್ಲೆಸ್ಸಾಗಿ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಸತ್ತಾನೇನೋ ಅವ್ನು, ಸತ್ತ ಆರಾಮಾಗಿ ಸತ್ತ, ಬದುಕಿರೋ ನಮ್ಮ ಜೀವ ತಿಂತ ಇದ್ದಾನೆ. ಪೊಲೀಸ್ ಕೇಸು,
ಇನ್ಶೂರೆನ್ಸು ಸುಮ್ಮನೆ ತಲೆನೋ ಅಲ್ವಾ ಚಂದನ್? ರಂಜಿತ್ ಬಿಹೇವ್ ಯುವರ್ ಸೆಲ್ಫ್. ಸಿದ್ದು ಸಿದ್ದು ಪ್ಲೀಸ್, ದಿಸ್ ಇಸ್ ಟೂ ಮಚ್. ಐ ನೋ. ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಬನ್ನಿ ಸರ್. ಸುಂದರ್ ಫ್ಯಾಮಿಲಿ ಬಂದಿದ್ದಾರೆ, ಈಗಲೇ ನಿಮ್ಮನ್ನು ನೋಡ್ಬೇಕಂತೆ ಸರ್. ಓ ಸುಮ್ಮನೆ ಹೋಗಯ್ಯ, ನಮ್ಗೆ ಹೇಳಿ ಸಾವಿರಾರು ಪ್ರಾಬ್ಲಮ್ಸು, ಅದ್ರ ಮಧ್ಯೆ ಇದು ಬೇರೆ. ಮೊದಲು ಅವ್ರನ್ನ ಆಫೀಸ್ ಹೊರಗಾಕು, ಹೋಗೋ. ರಂಜೇಶ್ ಶಟ್ ಅಪ್. ಎಲ್ಲಿದ್ದಾರೆ ಅವರು? ಸರ್ ಕೆಳಗಡೆ ಇದ್ದಾರೆ ಸರ್. ಬರಕ್ಕೆ ಹೇಳಿ ಅವ್ರನ್ನ. ಸರಿ ಸರ್. ಚಂದನ್ ನಾನು ನಿನ್ನ ಜೊತೆ ಇರಲ್ಲ. ನೋ ಬೇಡ ಪ್ಲೀಸ್, ಇಲ್ಲಿ ಏನೇನು ನಡೀತಿದೆಯೋ ಅದಕ್ಕೆಲ್ಲ ನಾನೇ ಕಾರಣ. ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಮ್ಮ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ಸಾರಿ ಸಿದ್ದು. ನೀ ಕಂಪ್ನಿಗೆ ಜಾಯಿನ್ ಆದಮೇಲೆ ಈ ರೀತಿಯೆಲ್ಲ ಆಗ್ತಿದೆ ಅಂತ ನೀನು ಅನ್ಕೋಬೇಡ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಚಂದನ್. ಅದು ಹೇಗಾಯಿತು ಏನಾಯಿತು ಅಂತ ನಿನಗೂ ನನಗೂ ತುಂಬ ಚೆನ್ನಾಗಿ ಗೊತ್ತು. ಯು ನೀಡ್ ನಾಟ್ ಮೀ ಸಾರಿ. ಸರಿ ಸಿದ್ದು, ನಾನು ಅವ್ರ ಜೊತೆ ಮಾತಾಡ್ತೀನಿ. ಸರಿ. ರಂಜಿತ್ ಸ್ವಲ್ಪ ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು. ಸರ್, ಈ ನನ್ನ ಮಕ್ಕಳು ರಾತ್ರಿಯಲ್ಲಿ ಅಪ್ಪ ಎಲ್ಲಮ್ಮ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಲಿ ಸರ್? ಇವ್ರಿಗೆ ನಿದ್ದೆ ಬರೋವರೆಗೂ ಅವ್ರ ಅಪ್ಪ ಕತೆ ಹೇಳ್ತಿದ್ರು, ಈಗ ಈಗ ಇವ್ರಿಗೆ ಯಾರು ಸರ್ ಕತೆ ಹೇಳ್ತಾರೆ? ಸರ್ ಇವರೇ ಸರ್. ಹೋಗಿ ಅಮ್ಮ. ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಕೂತ್ಕೊಳ್ಳಿ. ನನಗೆ ಹೇಗೆ ಹೇಳಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದರಲ್ಲಿ ನಂದೇನು ತಪ್ಪಿಲ್ಲ, ಇದೆಲ್ಲ ಹೇಗಾಯಿತು ಅಂತಲೂ ನನಗೆ ಅರ್ಥ ಆಗ್ತಿಲ್ಲ. ಸರ್, ನನ್ನ ಗಂಡ ಸಂಜೆ ಮನೆಗೆ ಬರ್ತೀನಿ ಅಂತ ನನಗೂ ನನ್ನ ಮಕ್ಕಳಿಗೂ ಹೇಳೋದ್ರು, ಇನ್ಮೇಲೆ ಯಾವತ್ತೂ ಅವ್ರು ಬರೋದಿಲ್ಲ ಅಂದರೆ ಏನು ಸರ್? ಸಾಯೋವರೆಗೂ ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ರು, ಆದರೆ ಅವ್ರ ಮಾತು ಮರೆತೋದ್ರು. ನನ್ನ ಎರಡು ಮಕ್ಕಳನ್ನ ತಬ್ಲಿ ಮಾಡೋಟೋದ್ರು. ನನಗೆ ಏನು ಮಾಡಲಿ ಸರ್, ನನಗೆ ಏನು ಮಾಡಲಿ? ಹೆದರ್ಕೋಬೇಡಿ, ನಿಮ್ಮ ನೋವು ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ. ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ನಾನು ನಮ್ಮ ಕಂಪನಿ ನಿಮ್ಮ ಮಕ್ಕಳ ಜವಾಬ್ದಾರಿ ತಗೊಳುತ್ತೆ. ನನಗೆ ನಿಮ್ಮನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ನೀವು ಯೋಚನೆ ಮಾಡೋದನ್ನ ಫಸ್ಟ್ ಬಿಡಿ. ನಿಮ್ಮ ನೋವೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಚಿನ್ನು ಚಂದನ್ ನೋಡಿದ್ಲ? ಚಂದನ್ ಚಿನ್ನು ನೋಡಿದ್ನ? ಚಿನ್ನು ಯಾಕೆ ಒಂಥರ ಆಡ್ತಿದ್ದಾಳೆ? ಅವಳು ಯಾಕೆ ಸಿದ್ದು ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ? ಅವಳು ಯಾರನ್ನ ಭಾವ ಅನ್ಕೊಂಡಿದ್ದಾಳೆ? ಯಾರನ್ನ ಭಾವನ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳೆ? ಸಿದ್ಧಾರ್ಥನ್ನೇ ಚಂದನ್ ಅಂತ ಅನ್ಕೊಂಡಿದ್ದಾಳೆ.
ನನಗೆ ಯಾಕೋ ಹಾಗೆ ಅನಿಸ್ತಿದೆ. ಅಯ್ಯೋ, ತಲೆಯಲ್ಲಿ ಸಾವಿರಾರು ಪ್ರಶ್ನೆ ಇದೆಯಲ್ಲ, ಯಾವುದಕ್ಕೂ ಉತ್ತರನೇ ಇಲ್ವಲ್ಲಪ್ಪ. ದೇವ್ರೆ, ನೀನೇ ಇವ್ರನ್ನೆಲ್ಲ ದಡ ಸೇರಿಸ್ಬೇಕು, ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರ ಕೊಡಬೇಕು. ಸದ್ಯಕ್ಕೆ ಈ ಹಣ ಇಟ್ಕೊಂಡಿರಿ, ಮುಂದೆ ಏನಾದರೂ ಅನಿವಾರ್ಯವಾಗಿ ಹಣ ಬೇಕು ಅಂದರೆ ದಯವಿಟ್ಟು ಈ ಕಂಪ್ನಿಗೆ ಬನ್ನಿ. ನಿಮ್ಮ ಸಹಾಯಕ್ಕೆ ನಮ್ಮ ಕಂಪ್ನಿ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ. ಸರಿ ಸರ್. ಮತ್ತು ಪ್ರತಿ ತಿಂಗಳು ಒಂದಷ್ಟು ಹಣ ಬರೋ ಹಾಗೆ ನಾನು ಅರೇಂಜ್ ಮಾಡ್ತೀನಿ. ಮಕ್ಕಳ ಎಜುಕೇಷನ್ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಅದು ನಮ್ಮ ಕಂಪ್ನಿ ಜವಾಬ್ದಾರಿ. ಸರ್, ಈ ಕಾಲದಲ್ಲಿ ನಿಮ್ಮಂಥವರು ತುಂಬಾ ಅಪರೂಪ ಸರ್. ಬೇರೆಯವ್ರ ಕಷ್ಟನ ನಮ್ಮ ಕಷ್ಟ ಅನ್ಕೊಳ್ಳೋ ಜನ ಇದ್ದಾರೆ ಅನ್ನೋ ನಂಬಿಕೆನೇ ಕಳ್ಕೊಂಬಿಟ್ಟಿದೆ ಸರ್. ನಿಮ್ಮ ಒಳ್ಳೆತನ ನನಗೆ ಅರ್ಥ ಆಗ್ತಿದೆ. ಸದ್ಯದ ಸಮಸ್ಯೆನ ಬಗೆಹರಿಸಿದ್ರಿ, ಆದರೆ ನಂದು ಇನ್ನೂ ಒಂದು ಸಮಸ್ಯೆ ಇದೆ ಸರ್. ಹೇಳಿ ಮಾ, ಅದೇನೇ ಸಮಸ್ಯೆ ಇದ್ರೂ ಹೇಳಿ, ಅದನ್ನು ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ ಸರ್. ಈ ನನ್ನ ಮಕ್ಕಳು ರಾತ್ರಿಯಲ್ಲಿ ಅಪ್ಪ ಎಲ್ಲಮ್ಮ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಲಿ ಸರ್? ಇವನು ಅವ್ರ ಅಪ್ಪನ ಬಲಗಡೆ, ಅವಳು ಅವ್ರ ಅಪ್ಪನ ಎಡಗಡೆ ಮಲ್ಕೊಳ್ತಾ ಇದ್ರು. ಇವ್ರಿಗೆ ನಿದ್ದೆ ಬರೋವರೆಗೂ ಅವ್ರ ಅಪ್ಪ ಕತೆ ಹೇಳ್ತಿದ್ರು. ಈಗ ಈಗ ಇವ್ರಿಗೆ ಯಾರು ಸರ್ ಕತೆ ಹೇಳ್ತಾರೆ? ಈಗ ಈ ಸಮಸ್ಯೆನ ಹೇಗೆ ಬಗೆಹರಿಸ್ತೀರಿ ಸರ್? ತಂದೆ ಇಲ್ದಿರೋ ಮಕ್ಕಳ ಕಷ್ಟ ಏನು ಅಂತ ನಿಮಗೆ ಗೊತ್ತಾ ಸರ್?